ರಾತ್ರಿ ಕಾಣ ಬರ್ತಾ ಇದೆ ಇದೆ ಇಲ್ಲಿ ಡೌನ್ ಇದೆ ನೋಡೋ ರಾತ್ರಿ ಒಂದು 9:00 ಆಗಿರ್ಬೋದೇನೋ ಬರ್ತಾ ಇದೆ ಡೌನಿಗೆ ಬರೋಕ್ಕು ಗಾಡಿ ಆಫ್ ಆಯ್ತು ಆಫ್ ಆಯ್ತು ಡೌನ್ ಅಲ್ಲ ಅಂತ ಕ್ಲಚ್ ಹಿಡ್ಕೊಂಡು ಮಧ್ಯೆ ಹೊಡಲ್ ದನ ಮಲ್ಗೈತೆ ದಬಾಯಿಸಿ ಪೆಂಟ್ ಬೇಕು ಎರಡು ದಬಾಯಿಸಿ ಹೊಡೆದೆ ಗಾಡಿ ಸಣ್ಣ ನಿಂತ್ಕಂತ ನಿಂತ್ಕೊಂಡು ಆಮೇಲೆ ನೋಡ್ತೀನಿ ಗೇರ್ ಜಾಮ್ ಆಗಿದೆ ಗೇರಿ ಬಿಡ್ತಿಲ್ಲ ಗಾಡಿ ನನ್ನ ಮನಸ್ಸಿಗೆ ಅಂತ ಇಂಜಿನ್ ಏನೋ ಆಯಿತು ಅಂತ ಆಮೇಲೆ ನೋಡ್ತೀನಿ ಮೋಸ್ಟ್ಲಿ ಬ್ಯಾಕ್ ವೀಲ್ ಜಾಮ್ ಆಗಿರ್ಬೋದು ಅಂತ ಬ್ಯಾಕ್ ವೀಲ್ ನೋಡ್ತೀನಿ ಬ್ಯಾಕ್ ವೀಲ್ ಜಾಮ್ ಆಗಿಲ್ಲ ಆಮೇಲೆ ಫ್ರಂಟ್ ಚೇಂಜ್ ನೋಡ್ತೀನಿ ಫ್ರಂಟ್ ವೀಲ್ ನಂಗೆ ಫ್ರಂಟ್ ವೀಲ್ ಜಾಮ್ ಆಗಿದೆ ಆಶ್ಚರ್ಯ ಕಣ ಜಾಮ್ ಆಗ್ತ ನಿಮ್ಮ ಅದೃಷ್ಟಕ್ಕೆ ಬೀಳಲ್ಲ ಅದು ದಬಾಕೊಂಡಲ್ಲ ಬೀಳಲ್ಲ ಗಾಡಿ ಮುಂಚೆ ಮುಂಚೆ ಗಾಡಿ ಮುಂಚೆ ನನ್ನ ಪುಣ್ಯ ಅದೇ ಕಣ ಇದ ನನ್ನ ಪುಣ್ಯ ಅದೇ ಮಗ ಜಾಮ್ ಆಗಲ್ಲ ಚಾತು ಜಾಮ್ ಆಗಿದೆ ಬೀಳಲ್ಲ ನಾನು ಏನು ಆತ ಕಚ್ಕೊಂಡೈತೆ ಅಂತ ಗೊತ್ತೆ ಡ್ರಮ್ಮು ಎಂತಾಗಿತ್ತು ಲೈನರ್ ಓಹೋ ಲೈನರ್ ತಂದಿದ್ಯಾ ನೀವು ಬುದ್ಧಿ ಅಂತ ನಮ್ಗೆ ಗೊತ್ತಿಲ್ಲ ಲೈನರ್ ಹಿಡ್ಕೊಂಡೇ ಬಂದಿರ್ತೀವಿ ನಾನು ರಿಂಗ್ ಕಟ್ಟಿದ್ರೆ ಅಲ್ಲಿ ನಿಮ್ಮ ಹತ್ರ ತರ್ಸ ಆಯ್ತು ಬೇರೆ ಹೋಗೈತೆ ಅಂತ ಕತೆ ಬೋರ್ಮು ಬಿಡಿ 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 ನಾನು ಅದು ಅಡ್ಡಿಲ್ಲ ಕೈ ಒಂದು ಹುಷಾರು ಅಲ್ಲ ನಂಗೆ ಹೇಳೋದು ಹೊರಗಡೆ ಎಲ್ಲ ಹೋದಾಗ ಹಿಂಗೆ ಆಗ್ಬಿಟ್ರೆ ಎಂತ ಕತೆ ನಾ ಅಥವಾ ಕಾಡು ಮಧ್ಯೆ ಎಲ್ಲ ಸಿಗಾಕೊಂಡ್ರು ಈ ಥರ ಫ್ರೆಂಟ್ ವಿತ್ ಜಾಮ್ ಅದು ಹಿಂಗೆ ಕತೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಏನಾದ್ರು ಮಾಡ್ಬೋದು ಇಲ್ಲ ಸ್ವಲ್ಪ ದೂರ ತಳ್ಕೊಂಡಾಗ ಹೋಗ್ಬೋದು ಇಲ್ಲಿ ತನಕ ವೀಲೇ ಜಾಮ್ ಆಗ್ತದೆ ಎಂತ ಮಾಡೋದೆ ಬಟ್ ಬಟ್ ಹೇಳ್ಬೇಕಂದ್ರೆ ಏ ಬೇ ಸೇಫು ಸೇಫು ಎಲ್ಲದಕ್ಕೂ ಹೋಗ್ತದೆ ಸೇಫು ಗಾಡಿ ಮಾಡ್ಸ್ಕೊಂತೀರಾ ಗಾಡಿ ಮಾಡಿಸ್ಕೊಂತೀವಿ ಬಟ್ ಏ ಬೇಸು ಸೇಫು ನಾನು ಆ್ಯಕ್ಚುಲಿ ನಾನು ಗಾಡಿ ತೊಳಿಲ್ಲ ಕಣ ಎರಡು ಮೂರು ದಿನ ಒಂದು ವಾರ ಆಗ್ತಾ ಒಂದು ಗಾಡಿ ಕೇಬಲ್ ಲೂಸಿಂಗ್ ಇದೆ ಗಾಡಿ ಚೆನ್ನಾಗಿತ್ತು ಮಗ ಹೊಸದಿದೆ ಹೊಸದಿದ್ದಂಗೆ ಐತೆ ಹೌದಾನ ಅವತ್ತು ವೀಲಿಗೆ ವೀಲಿ ಅಂತ ರಿಮ್ ಚೇಂಜ್ ಮಾಡೋಕ್ಕೆ ಅಲ್ಲಿ ಮೈನ್ ಕಪ್ತಲ್ಲಿ ಬಂದು ಕೊಟ್ಟಿದ್ನ ಅವ ಏನು ಮಾಡ್ಯಾನೆ ಬಿಚ್ಚಿ ಅಂದೆ ಡ್ರಮ್ನಲ್ಲ ಬಿಚ್ಚಿ ವೀಲ್ ಹಾಕಿದೆ ನನ್ನ ಮಗನ ಕಡ್ಡಿ ಹಾಕಕ್ಕೆ ಇಡೀನಿ ಕಣ ನಾನು ಮಗ ಕಡ್ಡಿ ಸಿಗಲ ಅಂತೇಳಿ ಹಳೆ ಕಡ್ಡಿನೇ ಹಾಕ್ಬಿಡ್ಬೇಕಣ ಒಂದು ಸಿಟ್ಟು ಬಂದಿದೆ ನೋಡು ಇಷ್ಟಲ್ಲ ನನಗೆ ಮತ್ತು ಅರ್ಜೆಂಟು ಇಲ್ಲ ಮಂಗಳೂರು ಎಲ್ಲ ಹೋಗೋದಿತ್ತು ಅದೊಂದು ಫೈ ಬೇರೆ ಇರಲಿಲ್ಲ ಹಂಗೆ ಸಾಯಲೆ ಅಂತ ತಗೊಂಡೋದೆ ಅದರಲ್ಲಿ ಏನಾಗಿದೆ ಗೊತ್ತಾ ಡ್ರಮ್ಮು ಅದು ವಾಶಾಗಿ ಉಲ್ಟಾ ಕೂಡಿಸ್ಬಿಟ್ಟಿಯಾನೆ ಕೂಸ್ಬಿಟ್ಟು ಡ್ರಮ್ ಹೋಗಿದೆ ಡ್ರಮ್ ಚೇಂಜ್ ಮಾಡ್ಬೇಕಂತಂದಲ್ಲ ಆಮೇಲೆ ಆಮೇಲೆ ಆಗೋಣ ಅಂತ ತಗೊಂಡು ಹೋಗಿ ಆಗೋಣ ಒಂದ್ಸಲ ಬಿಸಿ ಬಟ್ ಅವ್ನು ಡ್ರಮ್ಸ್ ಇಲ್ಲ ಅಂತ ಹೋಗಿ ಬಂದು ಮತ್ತು ಮಂಗಳೂರು ಅದೇ ಅದ್ರ ಮತ್ತು ಹಿಂಗೆ ತಗೊಂಡೇ ಹೋಗೋಯ್ತು ಆ ಗಾಡಿ ಇಲ್ಲಿಗೆ ಒಂದು ಕ್ಯಾಪ್ ಹಾಕೊಂಡ ಹಂಗೆ ಮಾಡೋಣ ಹಾಂ ಹಂಗೆ ಮಾಡೋಣ ಸರಿ ಹೋಣ ಎಷ್ಟು ಬೇಕು ಫ್ರೆಂಟ್ ಏನು ಮುಟ್ಟಬೇಡ ಅವ ಅಡುಗೆ ಮಾಡಿ ಸುಮ್ಮನೆ ಗಾಡಿ ಅಂತೂ ರೆಡಿ ಆಯ್ತು ಅಂತೂ ಸೌಂಡು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಸಿದೆ ಅಡ್ಡಿಲ್ಲ ಮೊನ್ನೆಗಿಂತ ಸ್ವಲ್ಪ ಸೌಂಡ್ ಚೆನ್ನಾಗಿದೆ ಮೊನ್ನೆ ಬೀಟ್ ಸ್ವಲ್ಪ ಜಾಸ್ತಿ ಹೊಡಿತಿತ್ತ ಕೇಳಿಸ್ಗಳೇ ಮಸ್ತಾಗೈತಲ್ಲ ಸೌಂಡು ಏನಾಗಿತ್ತಪ್ಪ ಅಂದ ಗಾಡಿ ಪ್ರಾಬ್ಲಮ್ಮು ನಿನ್ನೆ ಇಟ್ಟು ಮನೆ ಕಡೆ ಹೊರಟಿದೆ ಮನೆ ಹತ್ರ ನಮ್ಮ ಮನೆ ಹತ್ರ ಸ್ವಲ್ಪ ಡೌನ್ ಇದೆ ಆ ಡೌನ್ ಹತ್ರ ಹೋಗ್ಬೇಕಾದ್ರೆ ಮಧ್ಯೆ ಹೊಡೋದು ದನ ಮಲಗಿತ್ತು ಅಂತೇಳಿ ಸಡನ್ ಬ್ರೇಕ್ ಹೊಡೆದೆ ಎರಡು ಬ್ರೇಕ್ ಅಪ್ಲೈ ಮಾಡಿದೆ ಪುಣ್ಯ ಅಂದರೆ ಫ್ರಂಟ್ ಬ್ರೇಕ್ ಜಾಮ್ ಆಯಿತು ಗಾಡಿ ಸಡನ್ ಅಲ್ಲೇ ನಿಲ್ತು ನನಗೆ ಪಕ್ಕ ಕಂಟ್ರೋಲಿಗೆ ಸಿಕ್ತು ಆಮೇಲೆ ಎಂತ ಅಂತ ನೋಡ್ತೀನಿ ಗಾಡಿ ಮೂವ್ ಆಗ್ತಿಲ್ಲ ಆಮೇಲೆ ನೋಡ್ತೀನಿ ಜಾಮ್ ಆಗ್ಬಿಟ್ಟಿದೆ ವೀಲು ನನ್ನ ಮನಸ್ಸಿಗೆ ಇಂಜಿನೇ ಜಾಮ್ ಗೀಮ್ ಆಗ್ಬಿಡ್ತಾ ಅಂತ ಗಾಡಿ ಒಂಚೂರು ವೇರಿಯೇಷನ್ ಆಗ್ತಿಲ್ಲ ಗೇರಿ ಬೇರೆ ಬಿಡ್ತಾ ಇರಲಿಲ್ಲ ಆಮೇಲೆ ಎಂತಕ್ಕೂ ಇಳ್ಕೊಂಡು ಹಿಂದ್ಗಡೆ ವೀಲ್ ಜಾಮ್ ಆಗಿರ್ಬೋದು ಆಲ್ಮೋಸ್ಟ್ ಫ್ರಂಟ್ ವೀಲ್ ಜಾಮ್ ಬರೋಲ್ಲ ಭಾಳ ಕಡಿಮೆ ಬಟ್ ಬ್ಯಾಕ್ ವೀಲ್ ನಿಮ್ಗೆ ಜಾಮ್ ಬರುತ್ತೆ ಚೈನ್ ಪ್ರಾಬ್ಲಮು ಇದು ಬ್ರೇಕಿಂದಲ್ಲ ಏನೋ ಪ್ರಾಬ್ಲಮ್ ಆದಾಗ ಲೈನರ್ ಪ್ರಾಬ್ಲಮ್ ಆದ ಪಟ್ಟ ಜಾಮ್ ಆಗುತ್ತೆ ಫ್ರಂಟ್ ಭಾಳ ಕಡಿಮೆ ಅದಕ್ಕೆ ಅಂತ ನಾನು ನೋಡೋಣ ಅಂತ ಬ್ಯಾಕ್ ಚೆಕ್ ಮಾಡ್ತೀನಿ ಬ್ಯಾಕ್ ಸರಿ ಇದೆ ಫ್ರಂಟ್ ವೀಲ್ ನೋಡ್ತೀನಿ ಫುಲ್ ಜಾಮ್ ಆಗಿದೆ ಒಂದು ಚೂ ಶೇಕ್ ಮಾಡೋಕ್ಕಾಗಲ್ಲ ಮನೆ ಬೇರೆ ಹೋಗ್ಬೇಕು ತಲೆ ಎಲ್ಲ ಕೆಟ್ಟೋಯ್ತು ಆಮೇಲೆ ಅಲ್ಲೇ ಫ್ರೆಂಡ್ ಹತ್ತ ಕಟಿಂಗ್ ಪ್ಲೇ ಇಸ್ಕೊಂಡು ಹಂಗೆ ಒಂಚೂರು ಲೂಸ್ ಮಾಡ್ಕೊಂಡೆ
ಒಂದು ಚೂ ತಿರುಗ್ತಿದೆ ಬಟ್ ಅಲ್ಲೇ ಲೈಟಾಗಿ ಜಾಮ್ ಆಗ್ತಾ ಇದೆ, ಚೂ ತಿರುಗತ್ತೆ ಜಾಮ್ ಆಗುತ್ತೆ. ಆಮೇಲೆ ಇದಾಗಿದಲ್ಲ ಅಂತ ಅಲ್ಲೇ ಫ್ರೆಂಡ್ ಮನೆ ಹತ್ರ ಗಾಡಿ ನಿಲ್ಲಿಸಿಟ್ಟು ಹೋದೆ. ಈಗ ಬೆಳಗ್ಗೆ ಹುಡುಗ ಫೋನ್ ಮಾಡಿದೆ, ಮನೆ ಬಂದು ನೋಡಿದೆ, ನೋಡ್ತೀನಿ ಲೈನ್ ಅದು ಒಳಗಡೆನೆ ಕಟ್ಟಾಗಿ ಸಿಗಾಕಬಿಟ್ಟಿತ್ತು ಒಳಗಡೆ. ಆಮೇಲೆ ಅಲ್ಲೂ ಒಂದಿಷ್ಟು ಒದ್ದಾಡೋದು ಇದಾದಾಗ ಸಿಂದು ಒಂಚೂರು ಸ್ವಲ್ಪ ವಿಚಿತ್ರವಾಗಿರುತ್ತೆ, ಗೊತ್ತಾಗಲ್ಲ. ನೋಡೋಕಂಡು ಸ್ವಲ್ಪ ನಾರ್ಮಲ್ ಕಾಣುತ್ತೆ ಬೈಕು, ನಾರ್ಮಲ್ ಗಾಡಿ ಎಷ್ಟೊತ್ತು ಪಿಚ್ಚಿ ಮಾಡೋಕ್ಕೆ ಅಂತ. ಬಟ್ ಸಣ್ಣ ಸಣ್ಣ ಪ್ರಾಬ್ಲಮ್ಗಳೇ ಸುಮಾರು ಪ್ರಾಬ್ಲಮ್ ಅದು. ಗ್ಯಾರೇಜಿಗೆ ಹೋಗ್ಬೇಕಾಯ್ತು, ಗ್ಯಾರೇಜಿಗೆ ತಗೊಂಡೋದೆ, ಅಲ್ಲೊಬ್ಬರು ಇದ್ದರು, ಅವರು ಆಮೇಲೆ ಬಿಚ್ಚಿ ನೋಡಿ ಮಾಡಿದ್ರು. ಅವರಿಗೂ ಕೂಸ ಸ್ವಲ್ಪ ಕಷ್ಟ ಆಯಿತು. ಅವ್ರೊಂದು ಪಿನ್ ಲಾಕ್ ಇದೆ, ಆ ಲಾಕ್ ಕೂಸೋದೆ ಒಂಚೂರು ರಿಸ್ಕ್ ಇದ್ರಲ್ಲಿ, ಅಂತೂ ಕೂಸ್ ಕೊಟ್ಟರು ಅಂತೂ ರೆಡಿ. ಬಟ್ ಒಂದೇನಂದರೆ ಲೋಕಲಲ್ಲಿ ಆಯಿತು, ನೋ ಪ್ರಾಬ್ಲಮ್ಮು. ಎಲ್ಲ ಹೊರಗಡೆ ಹೋದಾಗಲ್ಲ ಹಿಂಗಾದ್ರೆ ಏನು ಕತೆ ನಮ್ಮದು ಅಲ್ವಾ. ಅದು ಆದಷ್ಟು ಹುಷಾರಾಗಿರ್ಬೇಕು ನಾವು ಗಾಡಿ ವಿಷಯ. ಇದಕ್ಕೆ ಹೇಳೋದು ಒಂದು ಲೆಕ್ಕದಲ್ಲಿ ಡಿಸ್ಕ್ ಬೇಕು, ABS ಬೇಕು ಬೆಟರ್ ಅಂತಲೇ ಹೇಳೋದು, ಇದಕ್ಕೆ ಅಂತಲೇ ಹೇಳ್ಬೋದು. ಟೂಲ್ಸ್ ಏನಾದ್ರು ಇದ್ದಿದ್ರೆ ನಾವೇನಾದ್ರೂ ಮಾಡ್ಕೋಬೋದು, ಬಟ್ ಟೂಲ್ಸ್ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಅಂತೂ ಗಾಡಿ ಒಂದು ರೆಡಿ ಆಯಿತು, ಮನೆ ಕಡೆ ಹೊರಡ್ರಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದು ಸಿಗೋಣ. ಬಾಯ್ ಬಾಯ್.